ನಾನು ಸಂದರ್ಶನ ಮಾಡೋಕೆ ಕೂತಿದ್ದೀನಿ ಇಲ್ಲಿ ಇವತ್ತು. ಆದರೆ ಬಟ್ ಯಾವಾಗಲೂ ಬಂದ ರಾಜಕಾರಣಿಗಳು ಎಲ್ರಿಗೂ ಕೇಳ್ತೀನಿ ನಾನು. ನನ್ನ ಮೂಲ ಮಂಡ್ಯದವನು, ಆದರೂ ಭಾಳ ನನಗೆ ಬೇಸರ ಅಂತಂದರೆ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಮಂದಿ ಬರ್ತಾರೆ, 106 ಕಿಲೋಮೀಟ್ರು 500-600 ಸಾವಿರ ಕಿಲೋಮೀಟ್ರಿಂದೆಲ್ಲ ಇಲ್ಲಿಗೆ ಬರ್ತಾರೆ, ಇಲ್ಲಿ ಕೂಲಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇಂಡಸ್ಟ್ರೀಸ್ ವಿಚಾರ, ನೀವು ನಾಳೆ ನನಗೆ ಕಾನ್ಫಿಡೆನ್ಸ್ ಇದೆ ಅರವಿಂದ್ ಬೆಲ್ಲದವರು ನಾಳೆ ಯಾವುದೊಂದು ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಕೈಗಾರಿಕೆಗಳನ್ನ, ನೀರಾವರಿ ಯೋಜನೆಗಳನ್ನ ಒಂದಷ್ಟು ಜಾರಿ ಆಗ್ತಿದೆ, ಜಾರಿ ಮಾಡ್ಬೇಕು. ಯಾಕಂದ್ರೆ ಆ ಜನ ಇಲ್ಲೇನು ದುಡಿತಾರಲ್ಲ, ವಾಪಸ್ ಊರಿಗೆ ಹೋಗಿ ಬರೋಷ್ಟು ಖರ್ಚು ಬರೋಕ್ ಕಾಸಿರಲ್ಲ ವಾಪಸ್. ಕರೆಕ್ಟ್. ಇಂಥ ಸನ್ನಿವೇಶವನ್ನ ಉತ್ತರ ಕರ್ನಾಟಕ ಮಂದಿ ಅನುಭವಿಸಿದ್ದಾರೆ. ನೀವು ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿ, ನಿಮ್ಗೆ ಆದಂತ ಒಂದಷ್ಟು ಕನಸುಗಳಿವೆ, ವಿಷನ್ ಇದೆ. ಸೊ ಆ ದಿವಸ ಇನ್ನೇನು ಮಾಡ್ಬೋದಾಗು ಅಂತ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಇಂಡಸ್ಟ್ರಿಗಳು ಭಾಳ ಅವಶ್ಯಕತೆ ಇದೆ. ಇಂಡಸ್ಟ್ರಿ ಯಾಕಂದ್ರೆ ಅದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುವಂಥ ಇಂಡಸ್ಟ್ರಿ, ಆಮೇಲೆ ಎಕಾನಮಿಗೆ ಬೂಸ್ಟ್ ಆಗುವಂಥ ಇಂಡಸ್ಟ್ರಿಗಳನ್ನು ತೊಗೊಂಬರ್ಬೇಕು. ಇಲ್ಲೇ ಐ ಟಿ ಡೆವಲಪ್ ಆಗಿದೆ ಬೆಂಗಳೂರು. ಅದು ಐ ಟಿಯಿಂದ ಕೇವಲ ಐ ಟಿ ಇಂಜಿನಿಯರ್ಸಿಗೆ ಮಾತ್ರ ಡೆವಲಪ್ ಬೆನಿಫಿಟ್ ಆಗಿಲ್ಲ, ಎಲ್ಲರಿಗೂ ಬೆನಿಫಿಟ್ ಆಗಿದೆ. ಅದೇ ರೀತಿ ಹಾರ್ಡ್ವೇರ್ ಏನಿದೆ ಅಲ್ಲ, ದಟ್ ಈಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಸೆಮಿಕಂಡಕ್ಟರ್ ಈಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಇ ವಿ ಇದು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತೆ. ಈ ರೀತಿಯ ಇಂಡಸ್ಟ್ರಿಗಳನ್ನು ನಾವು ಉತ್ತರ ಕರ್ನಾಟಕದಲ್ಲಿ ತೊಗೊಂಬಂದ್ವಿ ಅಂತಂದ್ರೆ ಅದ್ರ ಮೂಲಕ ನಮ್ಮ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಇಂಡಸ್ಟ್ರಿಗಳು ಬರಕ್ಕೆ ನಮ್ಗೆ ಅನುಕೂಲ ಆಗ್ತೈತೆ ಅಂತ ಹೇಳಿ ನನಗೆ ಅನಿಸುತ್ತೆ.